ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆದಂತ ಕಥೆಯನ್ನ ನಿಮ್ಗೆ ಹೇಳಾಕತ್ತೇನೆ. 80 ವರ್ಷದ ಹಿಂದೆ ನಡೆದಂತ ಕತೆ. ಹಂಗೇರಿ ಅನ್ನುವಂಥ ದೇಶದಲ್ಲಿ ಕೆರೋಲಿ ಟಕಾಕ್ಸ್ ಅನ್ನುವಂಥ ಒಬ್ಬ ಮನುಷ್ಯ ಇದ್ದ. ಏನವನ ಹೆಸರು? ಕೆರೋಲಿ ಟಕಾಕ್ಸ್. ಹಂಗೇರಿ ದೇಶದಲ್ಲಿ ನೀವೇನು ಹೇಳಿದ್ರಲ್ಲ, ಹಂಗೆ ಆರ್ಮಿ ಒಳಗೆ ಅವನು ಕೆಲಸ ಮಾಡ್ತಿದ್ದ. ಆರ್ಮಿ ಒಳಗೆ ಕೆಲಸ ಮಾಡೋದು ಅಷ್ಟೇ ಅಲ್ಲ, ಅವನ ಜೀವನದ ಒಂದೇ ಒಂದು ಗುರಿ ಏನಿತ್ತಂತಂದ್ರೆ ಒಲಿಂಪಿಕ್ಸ್ ಒಳಗೆ ಗೋಲ್ಡ್ ಮೆಡಲನ್ನು ಗೆಲ್ಲಬೇಕು, ಒಲಿಂಪಿಕ್ಸ್ ಒಳಗೆ ಚಿನ್ನದ ಪದಕವನ್ನು ಗೆಲ್ಲಬೇಕು ಅನ್ನುವಂಥದ್ದು ಅವನ ಚಿಕ್ಕವನಿದ್ದಾಗಿನಿಂದ ಒಂದೇ ಒಂದು. ಅದಕ್ಕೆ ಭಾಳಷ್ಟು ವರ್ಷಗಳ ಕಾಲ ಆತ ಪ್ರಾಕ್ಟೀಸ್ ಮಾಡಿದ್ದ, ಟ್ರೈನಿಂಗ್ ಅನ್ನು ತೆಗೆದುಕೊಂಡಿದ್ದ. ಯಾವ ಆಟದಲ್ಲಿ ಅಂತಂದ್ರೆ 50 ಮೀಟರ್ ಪಿಸ್ತೋಲ್, 50 ಮೀಟರ್ ಪಿಸ್ತೋಲ್ ಶೂಟಿಂಗ್ ನೋಡಿರಲ್ಲ ಪಿಸ್ತೋಲ್ ಶೂಟಿಂಗ್. ಓಕೆ, ಸೊ ಅದರೊಳಗೆ ಗೆಲ್ಲಬೇಕು ಅಂತಿದ್ದ. 1938ರಾಗ ಅವನು ಈಗಾಗಲೇ ಇಡೀ ಜಗತ್ತಿನಲ್ಲಿ ಭಾಳ ಫೇಮಸ್ ಆಗಿದ್ದ. ಎಲ್ಲ ಹಂಗೇರಿ ದೇಶದಲ್ಲಿ ನಡೆಯುವಂಥ ಎಲ್ಲ ನ್ಯಾಷನಲ್ ಚಾಂಪಿಯನ್ಶಿಪ್ಪು ಮತ್ತು ಔಟ್ಸೈಡ್ ನಡೆಯುವಂಥ ಎಷ್ಟೋ ಚಾಂಪಿಯನ್ಶಿಪ್ಗಳನ್ನು ಗೆದ್ದಿದ್ದ. ಸೊ 1940 ಏನು ಒಲಿಂಪಿಕ್ಸ್ ಆಗೋದಿತ್ತಲ್ಲ, ಆ ಒಲಿಂಪಿಕ್ಸ್ನೊಳಗೆ ಕೆರೋಲಿ ಟಕಾಕ್ಸ್ ಡೆಫಿನೆಟ್ಲಿ ಚಿನ್ನದ ಪದಕ ಗೆಲ್ತಾನ ಅಂಥೇಳಿ ಎಲ್ಲರಿಗೂ ಮನವರಿಕೆ ಆಗಿತ್ತು. ಸೊ ಇವನು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅವಾಗ ಏನಾಯ್ತಂತಂದ್ರೆ 1ನೇ ಮಹಾಯುದ್ಧ ಮುಗಿದೋಗಿತ್ತು, 2ನೇ ಮಹಾಯುದ್ಧ ನಡೆಯುವಂಥ ಚಾನ್ಸಸ್ಗಳು ಇದ್ವು. ಯಾವಾಗ ಸ್ಟಾರ್ಟ್ ಆಯಿತು 2ನೇ ಮಹಾಯುದ್ಧ ಗೊತ್ತಿಲ್ಲ ಯಾರಿಗೂ? ಓಕೆ, ಥ್ಯಾಂಕ್ ಯು ಸೋ ಮಚ್. 1939ರೊಳಗೆ. ಸೊ 1939ರೊಳಗೆ ಯುದ್ಧ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಊಹೆಗಳು ನಡೆದಿದ್ವು. ಅವಾಗ ಏನು ಮಾಡಿದ್ರು ಅಂತಂದ್ರೆ ಈ ಕೆರೋಲಿ ಟಕಾಕ್ಸ್ ಹಂಗೇರಿ ದೇಶದವರು ಯುದ್ಧಕ್ಕಾಗಿ ಪ್ರಾಕ್ಟೀಸನ್ನು ಪ್ರಾರಂಭ ಮಾಡಿದರು. ಸೊ ಪ್ರಾಕ್ಟೀಸನ್ನು ಪ್ರಾರಂಭ ಮಾಡಿದರು, ಎಲ್ಲ ರೀತಿ ಪ್ರಾಕ್ಟೀಸ್ ನಡೀತಾ ಇತ್ತು. ಅಲ್ಲಿ ನಡೀತಿರ್ಬೇಕಾದ್ರೆ ಏನಂತಂದ್ರೆ ಈ ಕೆರೋಲಿ ಟಕಾಕ್ಸ್ ಹ್ಯಾಂಡ್ ಗ್ರೆನೇಡ್ ನೋಡಿದಿರಿ, ಹಿಂಗೆ ಬಾಯಿಯೊಳಗೆ ಕಚ್ಚಿಂಗ್ ಹೋಗಿತ್ತಾರೆ ಬಾಂಬ್ ಭಾರತದಲ್ಲಿ ನೋಡಿದಿರಿ ಇದನ್ನ. ಸೊ ಅದನ್ನು ತೆಗೆದುಕೊಂಡು ಇವನು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಒಂದು ಸರ್ತಿ ಏನಾಯ್ತಂದ್ರೆ ಹಿಂಗೆ ಮಾಡಿ ಕಚ್ಚಿ ಹಿಂಗೆ ಎತ್ತಿ ಒಗಿಲಿಕ್ಕೆ ಹೋದ, ಅವನ ಕೈ ಒಳಗನ ಬ್ಲಾಸ್ಟ್ ಆಗಿಬಿಡ್ತು. ಯಾವ ಕೈಯೊಳಗೆ ಬ್ಲಾಸ್ಟ್ ಆಯಿತು ಅಂತಂದ್ರೆ ಯಾವ ಕೈಯಿಂದ ಆತ 50 ಮೀಟರ್ ಪಿಸ್ತೂಲಲ್ಲಿ ಒಲಿಂಪಿಕ್ಸ್ ಗೋಲ್ಡ್ ಮೆಡಲನ್ನು ಗೆಲ್ಲಬೇಕು ಅಂತ ನಿರ್ಧಾರ ಮಾಡಿದ್ನೋ ಆ ಕೈ ಬ್ಲಾಸ್ಟ್ ಆಗಿ ಅವನನ್ನು ಹಾಸ್ಪಿಟ್ಲಿಗೆ ಹಾಕಿ ಆ ಕೈನ ಪೂರ್ತಿ ಕಟ್ ಮಾಡಿ ತೆಗೆದ್ಬಿಟ್ರು. ಅವನು ಯಾವಾಗ ಎಚ್ಚರ ಆಯ್ತಲ್ಲ, ಎಚ್ಚರ ಆದ ಕೂಡಲೇ ಅವನಿಗೆ ಗೊತ್ತಾಯ್ತು ನನ್ನ ಕೈಯನ್ನು ಕಟ್ ಮಾಡಿದ್ದಾರೆ ಅಂತ. ನನ್ನ ಕೈಯನ್ನು ಕಟ್ ಮಾಡಿದ್ದಾರೆ ಅಂದಾಗ ನೀವು ನಾವು ಏನು ಯೋಚನೆ ಮಾಡ್ತಿದ್ವಿ? ನನ್ನ ಜೀವನ ಮುಗೀತು, ನನ್ನ ಕನಸು ಮುಗೀತು, ಇನ್ನೆಂದೆಂದು ನಾವು ಈ ಕನಸನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ ಅಂಥೇಳಿ. ಓಕೆ, ಆಮೇಲೆ ನಾನು ಇಷ್ಟು ವರ್ಷ ಎಲ್ಲ ಪ್ರಯತ್ನ ಮಾಡಿದ್ದು ಎಲ್ಲ ಹಾಳಾಗಿ ಹೋಯಿತು ಅಂತ ನಾವು ಯೋಚನೆ ಮಾಡ್ತೀವಿ. ಕೆರೋಲಿ ಟಕಾಕ್ಸ್ ಹಂಗೆ ಯೋಚನೆ ಮಾಡಿಲ್ಲ. ಏನಾಯಿತು, ಕೈ ಎಷ್ಟೋ ಹೋಯ್ತಲ್ಲ, ನನಗೆ ದೇವ್ರೇನು ಮಾಡಿದಾನೆ, 2ನೇ ಕೈ ಕೊಟ್ಟಿದ್ದಾನೆ. ಈ 2ನೇ ಕೈಯಿಂದ ನಾನು ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ಒಂದು ಸೆಕೆಂಡ್ ಸ್ಪ್ಲಿಟ್ ಸೆಕೆಂಡ್ ಸಹಿತ ಯೋಚನೆ ಮಾಡಿಲ್ಲ. ಅವನೇನು ಮಾಡಿದ ಅಂತಂದ್ರೆ ಅವನ ಮುಂದಿದ್ದಂಥ 2 ಚಾಯ್ಸು, ನಾವೇನು ಯೋಚನೆ ಮಾಡಿದ್ವಿ, ನನ್ನ ಜೀವನ ಎಲ್ಲ ಹಾಳಾಯಿತು, ನನಗೆ ಇನ್ನೇನು ಮಾಡೋಕ್ಕಾಗಿಲ್ಲ ಅನ್ನೋಂಥ ಯೋಚನೆ ಮಾಡಬೇಕಾಗಿತ್ತು, ಅಥವಾ ನನ್ನ ಹತ್ರ ಏನೈತಿ, ನನ್ನ ಹತ್ರ ಏನೈತಿ, 2ಗೈ ಐತಿ, ಈ 2ಗೈಯನ್ನು ಉಪಯೋಗ ಮಾಡಿಕೊಂಡು ನಾನು ನನ್ನ ಕನಸನ್ನು ಮುಗಿಸ್ಕೊತೀನಿ. ನಾವೇನು ಮಾಡ್ತೀವಂದ್ರೆ ಜೀವನದಲ್ಲಿ ನಮ್ಮ ಹತ್ರ ಏನು ಇಲ್ಲ ಅನ್ನೋದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ. ನನ್ನ ಹತ್ರ ದುಡ್ಡಿಲ್ಲ, ನಮ್ಮ ತಂದೆ ತಾಯಿ ಶ್ರೀಮಂತರಲ್ಲ, ನಾನು ಸರಿಯಂತ ಸಾಲಿ ಸಿಕ್ಕಿಲ್ಲ, ನನಗೆ ನೋಟ್ಬುಕ್ ಓದಾಕಿ ನನಗೆ ಬರಲಿಕ್ಕೆ ನೋಟ್ಬುಕ್ ಇಲ್ಲ, ನನಗೆ ಆ ಡ್ರೆಸ್ ಇಲ್ಲ, ನನಗೆ ಪಿಕ್ಚರ್ ಕರ್ಕೊಂಡು ಹೋಗಂಗಿಲ್ಲ, ನಾವು ಪ್ರವಾಸಕ್ಕೂ ಹೋಗಂಗಿಲ್ಲ, ನನಗೆ ಅಭ್ಯಾಸ ಮಾಡಲಿಕ್ಕೆ ಜಾಗ ಇಲ್ಲ, ನಮ್ಮ ಟೀಚರ್ ಸರಿಯಾಗಿ ಕಲಿಸಂಗಿಲ್ಲ, ನಮ್ಮ ಸ್ಕೂಲ್ ಹಂಗೈತಿ, ಎಲ್ಲ ಇಲ್ಲುಗಳ ಮೇಲೆ ನಾವು ಯಾವಾಗಲೂ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾವುದ್ರ ಮೇಲೆ ಮಾಡ್ಬೇಕು, ನಾನು ಏನೈತಿ ನನ್ನ ಹತ್ರ, ಅದನ್ನು ಉಪಯೋಗ ಮಾಡ್ಕೋಬೇಕು, ಅದ್ರ ಮೇಲೆ ಕೆಲಸ ಮಾಡ್ಬೇಕು. ಏನು ಇದೆ, ಏನು ಐತಿ ನನ್ನ ಹತ್ರ ಅನ್ನೋದು ಭಾಳ ಇಂಪಾರ್ಟೆಂಟ್ ಹೊರತು ಏನಿಲ್ಲ ಅನ್ನೋದನ್ನ ಕೆರೋಲಿ ಟಕಾಕ್ಸ್ 100% ಗೊತ್ತಿತ್ತು. ಯಾಕಂದ್ರೆ ಅವನಿಗೆ ಯಾಕೆ ಅನ್ನೋದಿತ್ತು, ಅವನಿಗೇನಿತ್ತು ಗುರಿ, ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ನ ಗೆಲ್ಲಬೇಕು. ಅದಕ್ಕೆ ಅವನು ಏನು ಮಾಡ್ತಿದ್ದಾರೆ, ಏನು ಇಲ್ಲ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ, ಏನೈತಿ ಅನ್ನೋದ್ರ ಮೇಲೆ ತಲೆ ಕೆಡಿಸ್ಕೊಳ್ಳೋದು. 1939ರೊಳಗೆ
ಹಂಗೇರಿ ಒಳಗೆ ಏನಾಯ್ತು ಅಂತಂದ್ರೆ ಮತ್ತೆ ನ್ಯಾಷನಲ್ ಚಾಂಪಿಯನ್ಶಿಪ್ ಆಯಿತು. ಆ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಈ ಕೇರಳ ಟೆಕಾಕ್ಸ್ ಅಲ್ಲಿ ಹೋದ. ಇವನೇನು ಮಾಡಿದ್ದ, ನಿರ್ಧಾರ ಮಾಡಿದ್ದ, ನಾನು ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ಗೆಲ್ಲಬೇಕಂತೇಳಿ. ಅವನು ಹಾಸ್ಪಿಟ್ಲಿಂದ ಹೊರಗೆ ಬಂದು ಕೂಡಲೇ ಮೊಟ್ಟ ಮೊದಲೇ ಕೆಲಸ ಪ್ರಾರಂಭ ಮಾಡಿದ್ದು ಏನಂತಂದ್ರೆ ತನ್ನ ಎಡಗೈಯಿಂದ ಟ್ರೈನಿಂಗ್ ಶುರು ಮಾಡಿದ್ದೆ. ಯಾರಿಗೂ ಗೊತ್ತಿರಲಿಲ್ಲ ಇವನು ಯಾವಾಗ ಒಂದು ವರ್ಷ ಬಿಟ್ಟು 1939 ಅಲ್ಲಿ ಬಂದು ನಿಂತುಕೊಂಡು ಆವಾಗ ಅವನ ಜೊತೆಗೇನು ಭಾಗವಹಿಸ್ಲಿಕ್ಕೆ ಬಂದಿದ್ರಲ್ಲ ಉಳಿದವರಲ್ಲ ಅವರೆಲ್ಲರೂ ಖುಷಿಯಾಗಿಬಿಟ್ರೆ, ಯಾಕಂದ್ರೆ ಎಲ್ಲರೂ ಗೊತ್ತಿನವ್ರಲ್ಲ ಅವರೆಲ್ಲ ಬಂದು ಅವನ ಹತ್ರ ಬಂದು ಹೊರೇರೇ ಸರ್, ನೀವು ನಿಮ್ಮ ಕೈಯನ್ನು ಕಳ್ಕೊಂಡು ನಿಮ್ಮ ಕರಿಯರ್ ಅಂದರೆ ನೀವು ಇನ್ನೆಂದೆಂದು ಈ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಒಳಗೆ ಬಂದು ನಮಗೆ ಪ್ರೇರಣೆ ನೀಡಲಿಕ್ಕೆ, ನಮಗೆ ಸ್ಫೂರ್ತಿ ತುಂಬಲಿಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಮೇಲೆ ಭಾಳ ಭಾಳ ಖುಷಿ ಆಗ್ತದೆ, ನಿಮ್ಮ ಮೇಲೆ ಬಹಳ ನಮಗೆ ಅಭಿಮಾನ ಬರ್ತಾ ಇದೆ ಅಂತಂದ್ರೆ ಕೇರಳ ಟೆಕಾಕ್ಸ್ ನಿಲ್ ಸ್ವಲ್ಪ ನಿಲ್ರಿ ಅಣ್ಣ ಕೊಡ್ರೆ, ನಾ ಇಲ್ಲೇ ನಿಮಗೇನು ಪ್ರೇರಣೆ ತುಂಬಲಿಕ್ಕೆ ಸ್ಫೂರ್ತಿ ತುಂಬಲಿಕ್ಕೆ ಏನು ಮಾಡೋಕ್ಕೆ ಬಂದಿಲ್ಲ, ನಿಮ್ಮನ್ನೆಲ್ಲರನ್ನೂ ಸೋಲಿಸ್ಲಿಕ್ಕೆ ಬಂದೀನಿ ಅಂತ ಹೇಳಿದ. ಹಾ ಮಾಡಿದ್ರೆ ಎಲ್ಲರೂ ಏನು ಮಾಡ್ತಾರೆ, ಏನಾಗಿರ್ಬೇಕು, ಗೆದ್ರೋ ಇಲ್ಲೋ ಕೇರಳ ಟೆಕಾಕ್ಸ್? 100% ಗೆದ್ದ. ಎಡಗೈಯಿಂದ ಆತ ಏನು ಮಾಡಿದ, ಹಂಗೇರಿ ನ್ಯಾಷನಲ್ ಚಾಂಪಿಯನ್ಶಿಪ್ ಗೆದ್ದ. ಅವಾಗ ಮತ್ತೆಲ್ಲರಿಗೂ ಅನಿಸ್ತು, ಓ ಈ ಮನುಷ್ಯನೇ ಬೇರೆ ಅದಾನಪ್ಪ ಇವ, ಡೆಫಿನೆಟ್ಲಿ ಮತ್ತೆ ನಿಮಗೆ ಒಲಿಂಪಿಕ್ಸ್ ಗೆಲ್ತೇ ಗೆಲ್ತಾನಂತೇಳಿ. ಸೊ ಎಲ್ಲರೂ ಮತ್ತೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ರು. 1940 ಒಲಿಂಪಿಕ್ಸ್ ಆಗಬೇಕು, ಆದರೆ 1939 ಯಾವಾಗ ವರ್ಲ್ಡ್ ವಾರ್ 2 ಎರಡನೇ ಮಹಾಯುದ್ಧ ಪ್ರಾರಂಭ ಆಯಿತೋ ಆವಾಗ ಈ 1940 ಒಲಿಂಪಿಕ್ಸನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಕ್ಯಾನ್ಸಲ್ ಮಾಡಿದ ಕೂಡ ಅವ್ನಿಗೆ ಹೆಂಗಾಗಿರ್ಬಾರ್ದು, ಮತ್ತೆ 2 ವರ್ಷ ಅವನು ಪ್ರಯತ್ನ ಮಾಡಿದಾನೆ ಎಡಗೈಲಿ ನ್ಯಾಷನಲ್ ಚಾಂಪಿಯನ್ಶಿಪ್ ಗೆದ್ದಾನೆ, ಮತ್ತೆ ಅಷ್ಟೇ ಶಕ್ತಿಯನ್ನು ಅಷ್ಟೇ ಸ್ಕಿಲ್ಲನ್ನು ತೆಗೆದುಕೊಂಬಂದಾನೆ. ಖರೆ ಅವನಿಗೆ ಮತ್ತೊಂದು ಡಿಸಪಾಯಿಂಟ್ಮೆಂಟ್ ತಲೆ ಕೆಡಿಸ್ಕೊಳ್ಳಿ. ನಾವು 1944ಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತೇಳಿ ಮತ್ತೆ 4 ವರ್ಷ ಪ್ರಯತ್ನ ಮಾಡಿದ, ಪ್ರಾಕ್ಟೀಸ್ ಮಾಡಿದ, ಟ್ರೈನಿಂಗನ್ನು ಕಂಟಿನ್ಯೂ ಮಾಡಿದ. 1944 ಬಂತು, ಅಷ್ಟರವರೆಗೆ 2ನೇ ಮಹಾಯುದ್ಧ ಮುಗಿದಿತ್ತೋ ಇಲ್ಲೋ? ಮುಗಿದಿರಲಿಲ್ಲ, ಇನ್ನೂ ಮುಗಿದಿರಲಿಲ್ಲ. 2ನೇ ಮಹಾಯುದ್ಧ ಮುಗಿದದ್ದು 1945, ಹಂಗಾಗಿ 1944 ಒಲಿಂಪಿಕ್ಸನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಇವನು ಮುದುಕ ಹಾಕತ್ತಾನ, 48 ಸಲಗೆ ನಾನು ಪ್ರಯತ್ನ ಮಾಡ್ತೀನಿ, ಮತ್ತೆ ಪ್ರಾಕ್ಟೀಸ್ ಮಾಡ್ತೀನಿ, ಮತ್ತೆ 4 ವರ್ಷ ಪ್ರಯತ್ನ ಮಾಡಿದ. 1948 ಕೊನೆಗೆ ಒಲಿಂಪಿಕ್ಸ್ ಆಯಿತು. 2 ಸರ್ತಿ ಅವನು ಕಳ್ಕೊಂಡ. 1948 ಅವನ ವಯಸ್ಸು ಎಷ್ಟು ಗೊತ್ತೇನು, 1948 ಆತನ ವಯಸ್ಸು 38. 38ನೇ ವಯಸ್ಸಿನಲ್ಲಿ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದವ್ರು ಇನ್ನೂ ಮಟ್ಟ ಹುಟ್ಟಿಲ್ಲ ಅವನ ಕಾಲಕ್ಕೆ. ಯಾಕಂದ್ರೆ ಯಾರು ಇರಂಗಿಲ್ಲ ಸ್ಪೋರ್ಟ್ಸ್ ಒಳಗೆ ಭಾಳ ಭಾಳ ಅಂದ್ರೆ 32-35 ವಯಸ್ಸು ತನಕ ನೀವು ಯಾವ್ದು ಬೇಕಾದ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತೀರಿ, ಆಮೇಲೆ ರಿಟೈರ್ಮೆಂಟ್ ಆಗಿ ಕಾಮೆಂಟ್ರಿ ಮಾಡ್ಕೊಂತ ಕೋಚಿಂಗ್ ಮಾಡ್ಕೊಂತಾನೆ ಇರ್ಬೇಕು, ಹಂಗೆ ಇರುತ್ತೆ. ಬಟ್ ಈತ ಫಸ್ಟ್ ಟೈಮ್ ಒಲಿಂಪಿಕ್ಸ್ ಒಳಗೆ ಹೋಗ್ತಿದ್ದಾನೆ, ಇವನು ಏನಿಗೆ ಎಲ್ತಾನೆ ಬಿಡು, ಅವನಕಿನ ಹೆಂಗೆ ಹುಡುಗರೆಲ್ಲ ಬಂದವ, ಇವನ ಕೈಲಿ ಏನಾಗುತ್ತೆ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಏನಾಯ್ತು, 1948 ಕೇರಳ ಟೆಕಾಕ್ಸ್ ಗೆದ್ದೋ ಇಲ್ಲೋ? 100% ಗೆದ್ದ. ಆದರೆ ಅಷ್ಟಕ್ಕೆ ನಿಲ್ಲಿಲ್ಲ ಪುಣ್ಯಾತ್ಮೀವ, ಇವನೇನಂದ 52ರಾಗ ಮತ್ತೆ ನಾ ಭಾಗವಹಿಸ್ತೀನಿ. 1952 ಮತ್ತೆ ಭಾಗವಹಿಸಿದ, ಗೆದ್ದೋ ಇಲ್ಲೋ? 42ನೇ ವಯಸ್ಸಿನಲ್ಲಿ ಗೆದ್ದೋ ಇಲ್ಲೋ? ಗೆದ್ದೋ ಇಲ್ಲೋ? ಗೆದ್ದ. ಗೆಲ್ಲೋದು ಅಷ್ಟೇ ಅಲ್ಲ, ಇತಿಹಾಸವನ್ನ ಸೃಷ್ಟಿ ಮಾಡಿದ. ಅಲ್ಲಿವರೆಗೂ 1952ರವರೆಗೂ ಇಡೀ ಜಗತ್ತಿನಲ್ಲಿ ಒಲಿಂಪಿಕ್ಸ್ನಲ್ಲಿ 2 ಸತತವಾಗಿ ಚಿನ್ನವನ್ನ ಗೆದ್ದಂಥ ಮೊಟ್ಟ ಮೊದಲನೇ ವ್ಯಕ್ತಿ ಕೇರೋಲಿ ಟೆಕಾಕ್ಸ್. ಇದು ಹೆಂಗೆ ಸಾಧ್ಯ ಆಯಿತು? ಒಂದೇದು, ನೀವು ಬರೀ ಕೈಯಿಂದ ಬರಲಿಕ್ಕೆ ಪ್ರಯತ್ನ ಮಾಡಿರಿ, ಎಡಗೈಯಿಂದ ನಿಮ್ಮ ಪೂರ್ತಿ ಹೆಸರು ಸರಿಯಾಗಿ ನೀವು ಹೆಂಗೆ ಬಲಗೈಯಿಂದ ಬರಿತೀರೋ ಹಂಗೆ ಬರತ್ತೋರ್ ಸರ್ ನೋಡಿ ಬರೀ ಇಲ್ಲಿ. ಹಾಂ, ಬರೋಕ್ಕಾಗತ್ತಾ? ಇಲ್ಲ, ಹೌದಲ್ಲ. ಆತ ಎಡಗೈಯಿಂದ ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್, ಅದು ಇತಿಹಾಸವನ್ನು ಸೃಷ್ಟಿ ಮಾಡುವ ಹಾಗೆ, ಇಡೀ ಜಗತ್ತೆಲ್ಲ ಕಣ್ ತೆರೆಯುವ ಹಾಗೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಯ್ತು ಅಂತಂದ್ರೆ, ಅವನ ಒಳಗೆ ಯಾಕೆ ಅನ್ನೋದಿತ್ತು, ಗುರಿ ಇತ್ತು, ಕನಸಿತ್ತು. ಆ ಕನಸನ್ನ ಯಾವುದೇ ಪರಿಸ್ಥಿತಿಯೊಳಗೂ ಕೂಡ ನಾನು ಮುಟ್ಟೇ ಮುಟ್ತೀನಿ. ಒಂದು, ನನ್ನ ಜೀವನ ಹೋಗ್ಬೇಕು, ಇಲ್ಲ ನನ್ನ ಗುರಿ ಮುಟ್ಬೇಕು.
ಇಂಥ ಕಿಚ್ಚು ಯಾರೊಳಗಿರ್ತೋ, ಇಂಥ ಬೆಂಕಿ ಯಾರಿಗೆ ಹತ್ತಿರ್ತೈತೋ, ಹಿಂಗೆ ಉರಿದು ಯಾವಾಗ ಸ್ಟಾರ್ಟ್ ಆಗೈತಲ್ಲ, ಉರಿದು ಮಾತಾಡಿದ ಗೊತ್ತೇನ, ಹಂಗೆ ಉರಿಯಾಕೆ ಸ್ಟಾರ್ಟ್ ಮಾಡಿತ್ತಂತಂದ್ರೆ ಆವಾಗ ನಿಮ್ಮ ಜೀವನ ಚೇಂಜ್ ಆಗತ್ತೆ. ಐತೆ ನಿಮ್ಮಂಥ ಗುರಿ, ನಿಮ್ಮ ಆರ್ಮಿ ಹೇಳಾಕತ್ತೀರಿ, ಸ್ಪೋರ್ಟ್ಸ್ ಹೇಳಾಕತ್ತೀರಿ, ಮತ್ತೆ ಯಾವುದೋ ಹೇಳಾಕತ್ತೀರಿ, ಹಂಗೆ ಉರಿ ಐತೇನೋ. 5 ನಿಮಿಷ ಸಹಿತ ಒಟ್ಟ ನನ್ನ ಏನು ಗುರಿ ಐತಲ್ಲ, ಆ ಗುರಿ ಎತ್ತ ನಾನು ಕೆಲಸ ಮಾಡಲಿಲ್ಲ ಅಂತ ನನಗೂ ಏನಾಗ್ಬೇಕು, ತ್ರಾಸ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು. ಹಂಗೆ ತ್ರಾಸ ಆಗುತ್ತೇನು, ನನಗೆ ನಿದ್ದೆ ಮಾಡಕ್ಕೆ ಕೊಡಬಾರ್ದದು. ನನಗೆ ಅಭ್ಯಾಸ ಮಾಡೋದನ್ನು ಬಿಟ್ಟು, ನಾನು ಏನು ಮಾಡ್ತಾ ಇದ್ದೀನೋ ಆ ಗುರಿ ಹತ್ತ ಹೋಗೋದನ್ನು ಬಿಟ್ಟು ಬೇರೆ ಏನನ್ನೂ ಮಾಡ್ಲಿಕ್ಕೆ ಕೊಡಬಾರ್ದು. ಟಿ ವಿ ನೋಡಕ್ಕೆ ಕೊಡಬಾರ್ದು, ಆಟ ಆಡ್ಲಿಕ್ಕೆ ಕೊಡಬಾರ್ದು. ಆಟ ಆಡ್ಲಿಕ್ಕಂದ್ರೆ ವೇಸ್ಟ್ ಆಟ. ನೀವು ಒಂದೊಳ್ಳೆ ಸ್ಪೋರ್ಟ್ಸ್ ಮಾಡ್ತಾ ಇದ್ರೆ ಸ್ಪೋರ್ಟ್ಸ್ ಮಾಡ್ರಿ, ಆ ಮತ್ತೆ ಬೇರೆ. ಬಟ್ ಅದನ್ನು ಬಿಟ್ಟು ಟೈಮ್ ವೇಸ್ಟ್ ಮಾಡಕ್ಕೆ ಕೊಡಬಾರ್ದು, ನಿದ್ದೆ ಮಾಡಕ್ಕೆ ಕೊಡಬಾರ್ದು. ಮತ್ತೊಬ್ಬರು ಯಾರ್ದಾರ್ದು ಮದುವೆ ಇರುತ್ತೆ, ಫೆಸ್ಟಿವಲ್ ಇರುತ್ತೆ, ಹಬ್ಬ ಇರುತ್ತೆ, ಜಾತ್ರೆ ಇರುತ್ತೆ, ಆ ಜಾತ್ರೆಗಳಿಗೆ ಹೋಗಕ್ಕೆ ಕೊಡಬಾರ್ದು. ಅದಕ್ಕೆ ಗುರಿ ಅಂತಾರೆ. ಅಂಥ ಗುರಿ ಯಾರಿಗಿರುತ್ತೋ ಅವ್ರು ಏನು ಬೇಕಾದರೂ ಸಾಧನೆ ಮಾಡ್ತಾರೆ. ನಮಗೇನು ಗುರಿ ಗೊತ್ತು, ನಾ ಆರ್ಮಿ ಒಳಗೆ ಹೋಗ್ಬೇಕು, ಬೆಳಿಗ್ಗೆ 8 ತನಕ ಮಲಗಿರ್ತೀನಿ ನಾನು. ನಾನು ಸ್ಪೋರ್ಟ್ಸ್ನ ಮಾಡ್ಬೇಕು. ನನಗೆ ಇಲ್ಲಿಂದ ಅಲ್ಲಿ ಒಂದು ಒಂದು ಸಾಮಾನು ತುಂಬ ಅಂತಂದ್ರೆ ಬೇಜಾರಾಗಿರ್ತೈತಿ. ನಾನು ಫಸ್ಟ್ ರ್ಯಾಂಕ್ ಬರಬೇಕು, ಆದರೆ ಅಭ್ಯಾಸ ಮಾಡೋದು ಕೆಟ್ಟ ಬೇಜಾರು. ನಿಮ್ಮ ಗುರಿ ಇಲ್ಲಲ್ಲ, ಗುರಿ ಎಂತಾದ್ರು ಇರ್ಬೇಕಂದ್ರೆ ಬೆಂಕಿ ಎತ್ತುವಂಥ ಗುರಿ ಇರ್ಬೇಕು. ಅಂತ ಬೆಂಕಿ ಎತ್ತುವಂಥ ಗುರಿ ಇತ್ತಂತಂದ್ರೆ ಈಗೇನು ಹೇಳಿದ್ದಲ್ಲ, ಯಾಕೆ ಅನ್ನೋದು ಗೊತ್ತಾಗುತ್ತೆ.